ಅಮ್ಮ ಈಗ ಬಂದ್ಯಾ? ನಿನ್ಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ, ಬೆಳಿಗ್ಗೆ ಬೆಳಿಗ್ಗೆ ಆಟ ಆಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದ್ರೆ ನಿನ್ಗೆ ಅರ್ಥನೇ ಆಗುದಿಲ್ಲ. ಈಗ ಇಲ್ಲಿ ಒಬ್ಬ ಹಾಕ್ಬೇಡ, ನಿನ್ನಪ್ಪ ನಿನ್ನೆ ರಾತ್ರಿ ಬರೋವಾಗ ಲೇಟ್ ಆಗಿದೆ, ಅವರಿಗೆ ಎದ್ರ ಬೈತಾರೆ. ಆಯ್ತಾ ಅಷ್ಟು ಪಕ್ಕ ಆಟ ಆಡಿ ನಿಂದು? ಅಯ್ಯೋ ಇಲ್ಲಮ್ಮ, ಮೋಕ್ಷಿತ್ನ ಅವನ ಅಪ್ಪ ಬಂದು ಕಾರಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಮ್ಮ ನಾವ್ ಯಾವಾಗಮ್ಮ ಕಾರ್ ತಗೊಳ್ಳೋದು? ನಾವ್ ಯಾವಾಗ ಕಾರಲ್ಲಿ ತಿರುಗೋದು? ಬಾರಿ ಮಾತಾಡ್ಲಿಕ್ಕೆ ಕಲ್ತಿದ್ಯಲ್ಲ, ಒಳಗಡೆ ಹೋಗು, ಅವಲಕ್ಕಿ ಬೆಲ್ಲ ಕಲಸಿಟ್ಟಿದ್ದೇನೆ, ಹೋಗಿ ತಿನ್ನು. ಎಂತಮ್ಮ ಯಾವಾಗ್ಲೂ ಅದೇನಾ? ಇದ್ದ 2 ಕೆಜಿ ತಿಂಡಿ ಅಕ್ಕಿಯನ್ನ ನಿನ್ನಪ್ಪ ನಿನ್ನೆ ಭಿಕ್ಷುಕನಿಗೆ ಕೊಟ್ರು. ನಮ್ಗಿಲ್ಲಿ ಒಂದು ಹೊತ್ತು ಊಟ ಕೆಲ್ದಿದ್ರು ಪರವಾಗಿಲ್ಲ, ಬಂದವರೆಲ್ರಿಗೂ ದಾನ ಮಾಡೋರು ತಾನೇ ನಿನ್ನಪ್ಪ ದಾನಶೂರ ಕರ್ಣ. ಅಲ್ಲಮ್ಮ ಈ ಕರ್ಣ ಅಂದ್ರೆ ಯಾರಮ್ಮ? ಕರ್ಣ ಅಂದ್ರೆ ಯಕ್ಷಗಾನದಲ್ಲಿ ನಿನ್ನ ಅಪ್ಪ. ಇವತ್ತಿನ ನಿಮ್ಮ ಪಾತ್ರ ತುಂಬಾ ಜನರಿಗೆ ಇಷ್ಟ ಆಯ್ತು, ಬಂದು ಬಂದು ಹೋಗಳ್ತಿದ್ರು. ಎಲ್ಲ ನಿಮ್ಮ ಆಶೀರ್ವಾದ ದನಿ. ತಗೊಳ್ಳಿ ಸಂಬಳ. ಎಂತ ದನಿ, ಯಾವಾಗಕ್ಕಿಂತ ಸಂಬಳ ಸ್ವಲ್ಪ ಕಡಿಮೆ ಕೊಟ್ಟಿದ್ದೀರಾ? ಎಂತ ಮಾಡುದು, ಯಕ್ಷಗಾನ ಮಾಡಿಸಿದವರೇ ಸಂಬಳ ಕಮ್ಮಿ ಕೊಟ್ಟಿದ್ದಾರೆ. ಎಂತ ಇದ್ರು ನಾಳೆ ನೋಡುವ. ಆ ಸರಿ ದನಿ. ಇಲ್ಲಮ್ಮ ನಂಗಂತೂ ತುಂಬಾ ಖುಷಿ ಆಗುತ್ತೆ, ಎಲ್ರು ನಿನ್ನಪ್ಪ ನಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಹೇಳಿದಾಗ. ಮತ್ತೆ ಈ ಆಸ್ತಿ ಅಂತಸ್ತೆಲ್ಲ ಏನು ಬೇಡಮ್ಮ, ಸುಖದ ಜೀವನ ಒಂದಿದ್ರೆ ಸಾಕು ನಮ್ಗೆ. ಹಾ ಹೋಗು ಈಗ ತಿಂಡಿ ತಿನ್ನಿ. ಕಲಾವಿದರ ಬದುಕೆ ಅಂತದ್ದು. ಕಲಾವೇದಿಕೆಯ ಮೇಲೆ ಅಗರ್ಭ ಶ್ರೀಮಂತರಾಗಿದ್ದರೂ ಕೂಡ ನಿಜ ಜೀವನದಲ್ಲವರು ಕಂಡ ಕನಸುಗಳೆಲ್ಲ ಕೈಗೆಟಕದಂತಹದ್ದು. ಕಲಾವೇದಿಕೆಯ ಮೇಲೆ ಕಲಾಮಾತೆಯ ಸೇವೆ ಮಾಡುತ್ತಿರುವ ಸರ್ವ ಕಲಾವಿದರಿಗೂ ಕೂಡ ಇಲ್ಲಿಂದಲೇ ಶರಣು ಶರಣಾರ್ಥಿ. ಯಕ್ಷಗಾನಂ ವಿಶ್ವಗಾನಂ.